ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಮುಂದಿನ ದಿನಗಳಲ್ಲಿ ಮೋದಿ ಬರ್ತಕ್ಕಂತದ್ದು ದೊಡ್ಡ ವಿಷಯ ಇಲ್ಲ 1 ಲಕ್ಷ ಓಟ್ ಮೇಳ ನಾವು ತಗೋತೀವಿ ದೇಶ ಉಳಿವಿಗಾಗಿ ಹಳ್ಳಿ ಹಳ್ಳಿಗೂ ಬಿಜೆಪಿ ಸದಸ್ಯತ್ವ ನೋಂದಣಿ ಮೋದಿ ಕನಸಿನ ವಿಕಸಿತ ಭಾರತಕ್ಕಾಗಿ ಹಾಗೂ ದೇಶ ಉಳಿವಿಗಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಂತ ಪ್ರತಿ ಹಳ್ಳಿಗೂ ತೆರಳಿ ಬಿಜೆಪಿ ಪಕ್ಷದ ಸದಸ್ಯತ್ವ ನೋಂದಣಿ ಮಾಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಹೇಳಿದರು ಭಾರತ ಉಳಿವಿಗಾಗಿ ಮೋದಿರ ಸಂಕಲ್ಪ ವಿಕಸಿತ ಭಾರತ ಏನು 2047 ಮೋದಿ ಜಿಯವರು ಕೊಟ್ಟಿರತಕ್ಕಂತ ಕರೆ ಮೇರೆಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇಡಿ ಕ್ಷೇತ್ರದಲ್ಲಿ ಪಂಚಾಯಿತಿ ವಾರು ಹಳ್ಳಿ ವಾರು ಇವತ್ತು ಮನೆ ಮನೆಗೆ ಹೋಗ್ತಾ ಇದೀವಿ ಮೋದಿ ಅವರ ಹೆಸರಲ್ಲಿ ಬಿಜೆಪಿ ಹೆಸರಲ್ಲಿ ಮನೆಯಲ್ಲಿ ಇರತಕ್ಕಂತ ಎಲ್ಲ ಯುವಕರು ಅಕ್ಕಂದ್ರು ತಮ್ಮಂದ್ರು ಎಲ್ಲರೂ ಪೂರ ಯಾವುದೇ ಪಕ್ಷ ಇದ್ರೆ ಕೂಡ ಪಕ್ಷ ಭೇದ ಭಾವ ಇಲ್ಲದೆ ದೇಶ ಉಳಿವಿಗಾಗಿ ಇವತ್ತು ಬಿಜೆಪಿಗೆ ಬೆಂಬಲ ಕೊಟ್ಟು ಸಾಕಷ್ಟು ಮೆಂಬರ್ಶಿಪ್ ಅನ್ನು ಮಾಡ್ತಾ ಇದೀವಿ ಈಗಾಗಲೇ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಎಂಪಿ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು 1ನೇ ಸ್ಥಾನದಲ್ಲಿ ಇದೀವಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು 2ನೇ ಸ್ಥಾನದಲ್ಲಿ ಇದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ನಮ್ಮ ಸಾಕಷ್ಟು ಇವತ್ತು ಏನು ಮೆಂಬರ್ಶಿಪ್ ಮಾಡೋದು ಮಾಡ್ತಾ ಇದೀವಿ ನಮ್ಮೆಲ್ಲ ಬೆಂಬಲಿಗರು ನಮ್ಮಲ್ಲಿ ಇರತಕ್ಕಂತ ಕಾರ್ಯಕರ್ತರು ನಮ್ಮಲ್ಲಿ ಇರತಕ್ಕಂತ ಎಲ್ಲ ಯುವಕರು ಇವತ್ತು ಊರೂರು ಹೋಗಿ ಇವತ್ತು ಮೆಂಬರ್ಶಿಪ್ ಮಾಡ್ತಾ ಇದೀವಿ ಸಾಕಷ್ಟು ಇದುವರೆಗೆ 26 27000 ಆಗಿದೆ 50000 ದಿಂದ 75000 ಗುರಿ ಮುಟ್ಟತಕ್ಕಂತ ಕಾರ್ಯಕ್ರಮ ಮಾಡಿದೀವಿ 30ನೇ ತಾರೀಕುವರೆಗೂ ನಮ್ಮ ನಿಗದಿ ದಿನಾಂಕ ನಿಗದಿ ಕೊಟ್ಟಿದ್ದಾರೆ ಹಾಗಾಗಿ ನಾವು 50 ರಿಂದ 75000 ಮಾಡತಕ್ಕಂತ ಏನೋ ಒಂದು ನಮ್ಮ ಗುರಿ ಇಟ್ಕೊಂಡಿದೀವಿ ಗುರಿ ಸಾಧಿಸಕ್ಕೆ ಇವತ್ತು ದಿನ ಬೆಳಗ್ಗೆಯಿಂದ ಸಾಯಂಕಾಲ ಊರೂರು ಹೋಗ್ತಾ ಇದೀವಿ ಮನೆ ಮನೆ ಹೋಗ್ತಾ ಇದೀವಿ ಸಾಕಷ್ಟು ಬೆಂಬಲ ಕೊಟ್ಟು ಇವತ್ತು ಮೆಂಬರ್ಶಿಪ್ ಆಗಿದೆ ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮುಖಂಡರಾದ ಕನಕಪ್ರಸಾದ್ ಬೈರೇಗೌಡ ರಾಮಕೃಷ್ಣ ಜಗದೀಶ್ ಹುಣಸೇನಹಳ್ಳಿ ದೇವರಾಜ್ ಕೊತ್ತನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರೇಂದ್ರ ಅಭಿಷ್ ಶಿವಕುಮಾರ್ ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು ವರದಿ ಕೊರಮಣಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಸರ್ ಯುವಕರ ಸ್ಪಂದನೆ ಯಾವ ತರ ಇದೆ ಸರ್ ನಿಮಗೆ ಇವತ್ತು ಯುವಕರಿಗೆ ಜೊತೆಗೆ ಇವತ್ತು ಮಹಿಳೆಯರು ಇರಬಹುದು ಮಹಿಳೆಯರ ಜೊತೆಗೆ ಇವತ್ತು ಏನು ವಯಸ್ಸಾಗಿರ್ತಕ್ಕಂತ ತಂದೆ ತಾಯಿಗಳು ಇರಬಹುದು ಎಲ್ಲರೂ ದೇಶ ಉಳಿವಿಗಾಗಿ ಇವತ್ತು 9 ದಿನ ಇವತ್ತು ಮೆಂಬರ್ಶಿಪ್ ನ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಮುಂದೆ ಎಷ್ಟು ಹಳ್ಳಿಗಳು ಕಂಪ್ಲೀಟ್ ಮಾಡಬೇಕು ನಾವು ಈಗಾಗಲೇ ಒಂದು ದಿಸಕ್ಕೆ ಒಂದು ಪಂಚಾಯಿತಿ ಮಾಡ್ತಾ ಇದೀವಿ ಇವತ್ತು ಒಂದು 10 ಹಳ್ಳಿ ಮಾಡ್ತಾ ಇದೀವಿ ದಿನ ಒಂದು ದಿನ 10 ಹಳ್ಳಿ ಮಾಡ್ತೀವಿ ಇಡೀ ಕ್ಷೇತ್ರ ಸುತ್ತಿ ಇವತ್ತು 30ನೇ ತಾರೀಕು ಒಳಗಡೆ ನಮ್ಮ ಗುರಿ ಮುಟ್ಟೋದ ಕೆಲಸ ಮಾಡ್ತಾ ಇದೀವಿ ಬೆಂಬಲ ಸಿಗ್ತಾ ಇದೆ ಸರ್ ಇಲ್ಲಿ ಮೂಲಭೂತವಾಗಿ ಸಮಸ್ಯೆಗಳು ನಿಮಗೆ ಹೇಳ್ತಾ ಇರಬಹುದು ಅದರ ಬಗ್ಗೆ ತಾವು ಹೇಳಿ ಈಗ ಏನು ಪಂಚಾಯಿತಿಯಲ್ಲಿ ಇರಬಹುದು ಪಂಚಾಯಿತಿಯಲ್ಲಿ ಏನು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಎಲ್ಲ ನಮ್ಮ ಒಂದು ಪಂಚಾಯಿತಿ ಹಳ್ಳಿಗಳು ಏನು ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳನ್ನ ಇದುವರೆಗೂ ಇರ್ತಕ್ಕಂಥ ಪಂಚಾಯಿತಿ ಮೆಂಬರ್ಗಳಾಗಲಿ ಪಂಚಾಯಿತಿ ಲೀಡರ್ಗಳಾಗಲಿ ಇರ್ತಕ್ಕಂಥ ಸೆಕ್ರೆಟರಿ ಆಗಲಿ ಪಿ ಡಿ ಓಗಳಾಗಲಿ ಮನೆ ಮನೆಗೆ ತಲುಪಿಸಿಲ್ಲ ಮುಂದಿನ ದಿನಗಳಲ್ಲಿ ಆ ತಲುಪ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಎಲ್ಲರೂ ಒಂದು ಕೇಳ್ಕೊತ ಇದ್ದಾರೆ ಆ ಒಂದು ಗುರಿ ಮುಟ್ಟೋದಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ಒಟ್ಟಿರ್ತಕ್ಕಂಥ ಎಲ್ಲ ಭಾಗ್ಯಗಳೇನಿದೆ ಇವತ್ತು ಭಾಗ್ಯಗಳು ಸಿಗ್ತಾ ಇಲ್ಲ ಅದರ ಜೊತೆಗೆ ಏನು ಮೋದಿಜಿಯವರು ಕೊಟ್ಟಿದ್ದ ಕೊಡುಗೆಗಳು ಸಿಗ್ತಾ ಇಲ್ಲ ಅವೆಲ್ಲ ಒಂದು ಮನವರಿಕೆ ಮಾಡಿಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಸಬಲೀಕರಣ ಆಗುತ್ತೆ ಮುಂದಿನ ದಿನ ಡೆವಲಪ್ಮೆಂಟ್ ಕೆಲಸ ಮಾಡೋದಕ್ಕೆ ನಾವು ಮುಂದಕ್ಕೆ ಬರ್ತಾ ಇದೀವಿ ಸರ್ ಇದು ಟಿಪಿಎಸ್ ಮತ್ತೆ ಜೆಡ್ಪಿ ಎಲೆಕ್ಷನ್ ನಲ್ಲಿ ಮೈತ್ರಿ ಕಂಟಿನ್ಯೂ ಆಗುತ್ತಾ ಸರ್ ಈಗ ಮೈತ್ರಿ ಈಗಾಗಲೇ ನೋಡಿದಂಗೆ ಮೋದಿಜಿ ಅವರು ಕುಮಾರಸ್ವಾಮಿ ಅವರಿಗೆ ದೇಶದಲ್ಲೇ 5ನೇ ಸ್ಥಾನ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಬಿಜೆಪಿ ಒಂದು ಆಗ್ತಾಗಿದೆ ಈಗಾಗಲೇ ಜೊತೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಒಂದಾಗಿ ಕೆಲಸ ಮಾಡಿ ಇವತ್ತು ಏನು ಕರ್ನಾಟಕ ಇಡೀ ಕರ್ನಾಟಕದಲ್ಲಿ 150-170 ಸೀಟು ಬರ್ತಕ್ಕಂಥದ್ದು ವಾತಾವರಣ ಸೃಷ್ಟಿಯಾಗಿದೆ ಮುಂದಿನ ದಿನಗಳಲ್ಲಿ ಖಾಲಿ ಇದೊಂದು ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಜನರಿಗೆ ಈಗಾಗಲೇ ಮನವರಿಕೆ ಆಗಿದೆ ಹಂಗಾಗಿ ದೊಡ್ಡ ಮಟ್ಟಕ್ಕೆ ಶಿಡ್ಲಘಟ್ಟದಲ್ಲಿ ಕೂಡ 1 ಲಕ್ಷ ಮೇಲೆ ಓಟ್ ತಗೋತೀವಿ ಸರ್ ಮುಂದಿನ ದಿನಗಳಲ್ಲಿ ಪ್ರಧಾನ ಮಂತ್ರಿಗಳನ್ನ ಶಿಡ್ಲಘಟ್ಟಗೆ ಕರೆಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ಆಗ್ತಾ ಇದೆ ರಾಮಚಂದ್ರಗೌಡರು ಅದು ಕನಸಾಗ್ಬೋದಾ ಸರ್ ನೋಡಿ ನಮ್ಮ ಲಾಸ್ಟ್ ಎಲೆಕ್ಷನ್ ಅಲ್ಲಿ ನಡ್ಡಾಜಿ ಬಂದಿದ್ರು ಜೆಪಿ ನಡ್ಡಾಜಿ ಬಂದಿದ್ರು ಮುಂದಿನ ದಿನಗಳಲ್ಲಿ ಮೋದಿ ಬರ್ತಕ್ಕಂಥದ್ದು ದೊಡ್ಡ ವಿಷಯ ಇಲ್ಲ 1 ಲಕ್ಷ ಓಟ್ ಮೇಳ ನಾವು ತಗೋತೀವಿ